ಹಾಯ್, ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? 1 ಕೆಜಿ ಮಟನ್ನಲ್ಲಿ 10 ಜನಕ್ಕಾಗೋಷ್ಟು ಮಟನ್ ಸಾರು, 1/2 ಕೆಜಿಯಷ್ಟು ಮಟನ್ ಫ್ರೈ, 20 ಕೈಮಾ ಉಂಡೆ. ಇಷ್ಟೆಲ್ಲ ಆಗುತ್ತಾ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಆಗುತ್ತೆ. ಮಾಡಿ 10 ಜನ ಆರಾಮಾಗಿ ಹಬ್ಬದ ಊಟ ಮಾಡ್ಕೋಬೋದು. 10 ಜನಕ್ಕಾಗೋಷ್ಟು ಅಡುಗೆ ಕೇವಲ 1 ಗಂಟೆಯಲ್ಲಿ ರೆಡಿ ಮಾಡಿಡ್ಬೋದು. ಎಲ್ಲರೂ ಎಷ್ಟು ಆಶ್ಚರ್ಯ ಪಡ್ತಾರೆ ಅಂದರೆ, ಇಷ್ಟೆಲ್ಲ ನೀವು ಒಬ್ಬರು ಇಷ್ಟು ಬೇಗ ಮಾಡಿದ್ರಾ ಅಂದ್ಕೊಂಡ್ಕೋತಾರೆ. 1 ಕೆಜಿ ಮಟನ್ ತೊಗೊಂಡು ಅದರಲ್ಲೇ 1/2 ಕೆಜಿ ಮಟನ್ನ ಕೈಮಾ ಮಾಡಿಸ್ಕೊಂಡು ಬರಬೇಕು. ಮಟನ್ನ ಚೆನ್ನಾಗಿ ವಾಶ್ ಮಾಡಿ, ಕೈಮನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ 1 ಕೆಜಿ ಮಟನ್ನ 1/4 ಕೆಜಿ ಇದೆ ಇದರಲ್ಲಿ. ಇದನ್ನು ನಾನು ಇವಾಗ ಫಸ್ಟು ಒಗ್ಗರಣೆಗೆ ಹಾಕ್ತೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನು ಚೆನ್ನಾಗಿ ಕುಟಾಣಿಗೆ ಜಜ್ಜಿ, ಅರಿಶಿನ ಹಾಕಿ ಜಜ್ಜಿ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಈ ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿಲಿ ಮಟನ್ನು ಚೆನ್ನಾಗಿ ಹುರಿದ್ರೆ ಒಳ್ಳೆ ಪರಿಮಳ ಬಂದು ಗಮ್ ಅನ್ನೋಂಥ ಸಾರು ರೆಡಿ ಆಗುತ್ತೆ. ಒಂದು ಪಾತ್ರೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಯಾಕೆ ಅಂದರೆ ಮಟನಲ್ಲಿ ಸ್ವಲ್ಪ ಚರ್ಬಿ ಜಾಸ್ತಿ ಇದೆ, ಅದರಿಂದ 2 ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ ಅಂತ. 1 ಚಮಚ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಮಟನ್ ಹಾಕ್ಕೊಂಡು 1/2 ಟೇಬಲ್ ಚಮಚ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹುರಿದು ಪಕ್ಕಕ್ಕೆ ಇಡ್ತೀನಿ. ಅದು ಹುರಿಯೋದ್ರೊಳಗಡೆ ಇದಕ್ಕೆ ಹಾಕೋಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. 3 ಪೀಸು ಚಕ್ಕೆ, 1/10 ಲವಂಗ, ಮತ್ತು 1 ಈರುಳ್ಳಿ, 1 ದೊಡ್ಡ ಈರುಳ್ಳಿನ, ಮತ್ತು 1 ಇಂಚಷ್ಟು ಶುಂಠಿ, 1/10 ಎಸಳು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಂಡು, ಇದಕ್ಕೆ 1 ಟೊಮೆಟೊ, 1 ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹುರಿದು, ಇದಕ್ಕೆ 1 ಟೇಬಲ್ ಚಮಚದಷ್ಟು ಗಸಗಸೆ, 1 ಟೇಬಲ್ ಚಮಚದಷ್ಟು ಚಿಲ್ಲಿ ಪೌಡರ್. ಇಲ್ಲಿ ನಾನು ಧನಿಯಾ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ಈ ಧನಿಯಾ ಹಾಕೋದ್ರಿಂದ ಏನಾಗುತ್ತೆ, ಹಳ್ಳಿ ಸೊಗಡು ಬರುತ್ತೆ. ನೀವು ಒಂದು ಸಲ ಹಾಕಿ ಪ್ರಯತ್ನ ಮಾಡಿ ನೋಡಿ, ತುಂಬಾ ಟೇಸ್ಟ್ ಬರುತ್ತೆ. 6 ಟೇಬಲ್ ಚಮಚದಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. 1/2 ಹೋಳು ತೆಂಗಿನಕಾಯಿ ತುರಿ ಹಾಕಿ ಹುರಿದು ತಣ್ಣಗಾದಮೇಲೆ ರುಬ್ಬಿ, ಸಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಟನ್ ಅಷ್ಟರೊಳಗಡೆ ಚೆನ್ನಾಗಿ ಉರಿದಿರುತ್ತೆ. ಇದಕ್ಕೆ ನಾನು ಹಾಕಿ 1-2 ಲೀಟರಷ್ಟು ನೀರು ಹಾಕ್ತಾಯಿದ್ದೀನಿ. 10 ಜನಕ್ಕಾಗೋಷ್ಟು ಸಾಂಬಾರು ಆಗಬೇಕು ಅಂತ. ಇಲ್ಲಿ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. 1 ಕುದಿ ಬರೋಷ್ಟೊತ್ತಿಗೆ ನಾನು ಕೈಮಾ ಉಂಡೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, 1/2 ಕೆಜಿಯಷ್ಟು ಕೈಮಾನ ನಾನು ರೆಡಿ ಮಾಡಿಟ್ಟಿದ್ದೆ. ಇದನ್ನು ತೊಳೆದು ನೀರೆಲ್ಲ ಸೋದಿಸ್ಕೋಬೇಕು. ಕೈಮಾ ಉಂಡೆಗೆ ಹಾಕೋಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಚಕ್ಕೆ 4 ಲವಂಗ, 1/2 ಕಪ್ಪು ಹುರುಗಡಲೆನ ಹಾಕಿ ಸಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಪುಡಿ ಆಗಿದೆ. ಇದಕ್ಕೆ 1/2 ಇಂಚು ಶುಂಠಿ, 1/10 ಎಸಳು ಬೆಳ್ಳುಳ್ಳಿ ಹಾಕಿ, 1/2 ಟೇಬಲ್ ಚಮಚದಷ್ಟು ಧನಿಯಾ ಪುಡಿ, 1/2 ಟೇಬಲ್ ಚಮಚದಷ್ಟು ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ನಿಮ್ಗೆ ಸ್ವಲ್ಪ ಬೇಕು, ಖಾರ ಬೇಕು ಅಂತಂದರೆ ಹೆಚ್ಚಿಗೆ ಹಾಕ್ಕೋಬೋದು. ಇದನ್ನಿಷ್ಟನ್ನು ಪುಡಿ ಮಾಡಿ 1 ಪಾತ್ರೆಗೆ ಹಾಕ್ಕೊಂಡು, ಇದೇ ಮಿಕ್ಸಿಗೆ 1/2 ಕೆಜಿ ನಾವು ಕೈಮಾನ ಹಾಕ್ಕೊಂಡಿದ್ನಲ್ಲ, ಅದನ್ನು ಇನ್ನೂ ಸಣ್ಣಗೆ ಮಾಡ್ಕೋಬೇಕು. ಅದನ್ನು ಹಾಕ್ಕೊಂಡು ಇದಕ್ಕೆ 1/2 ಟೀ ಚಮಚದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಕರೆಕ್ಟಾಗಿ ಆಗುತ್ತೆ 1/2 ಟೀ ಚಮಚ ಹಾಕ್ಕೊಂಡ್ರೆ. ನೋಡಿ, ಸಣ್ಣಗೆ ರುಬ್ಕೊಂಡು ಈಗ ನಾನು ಫಸ್ಟ್ ಟೈಮ್ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಹಾಕ್ಕೊಂಡು ಇದೇ ಮಿಕ್ಸಿ ಜಾರ್ಗೆ 1 ಸ್ವಲ್ಪ ಈರುಳ್ಳಿ, 1/2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈ ಈರುಳ್ಳಿನ ಸ್ವಲ್ಪ ತರಿತರಿಯಾಗಿ ಸ್ವಲ್ಪ ಒಂದೇ ಒಂದು ಮಿಕ್ಸಿಲಿ 1 ರೌಂಡ್ ಸುತ್ತಿಸೋದಿ ತರಿತರಿಯಾಗಿ ಮಾಡ್ಕೋಬೇಕು. ಇದನ್ನು ನಾನು ಕೈಮಾ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಳ್ತೀನಿ. ಈ ಕೈಮಾ 1 ಚೂರು ಒಡೆಯದಂಗೆ ಆರಾಮಾಗಿ ಆಗುತ್ತೆ. ಇದು ನಾನು ಹೇಳಿದಂಗೆ ಹಾಕ್ಕೋಬೇಕು. 1/2 ಕೆಜಿ ಕೈಮಾಗೆ 1/2 ಕಪ್ನಷ್ಟು ಕಡಲೆ ಹುರುಗಡಲೆನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನೋಡಿ ಈ ಥರ ಗಟ್ಟಿ ಇದೆ, ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೋಬೇಕು. ಗಟ್ಟಿಯಾಗಿ ಅದಕ್ಕೆ ಅದಕ್ಕೆ ಉಂಡೆ ಕಟ್ಕೋಬೇಕು. ಇದು ಸಾರಿಗೆ ಹಾಕಿದ್ರೆ 1 ಕೂಡ ಉರಿಯೋದಿಲ್ಲ. ನಾನು ನಿಮಗೆ ತೋರಿಸ್ತೀನಿ. ಇದು ಸುಮಾರಾಗಿ 1 20 ಉಂಡೆ ಆಗಿದೆ. ಇದು ನಾವು ಇನ್ನೂ ಸಣ್ಣ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ದಪ್ಪ ಮಾಡಿಕೊಂಡ್ರೆ 1/10 ಆಗುತ್ತೆ. ಸಾರು ಚೆನ್ನಾಗಿ ಕುದಿತಾ ಇರಬೇಕು. ಆವಾಗ ನೀವು ಕೈಮಾ ಉಂಡೆ ಹಾಕಿದ್ರೆ 1 ಚೂರು ಒಡೆಯೋದಿಲ್ಲ. ಇದು ಸಾರು ಮಾಡಿದ್ರೆ ಬರೀ 1/2 ಕೆಜಿಲಿ ನೀವು 1-10 ಜನಕ್ಕೆ ಸಾರು ಮಾಡ್ತೀವಿ ಅಂದರೆ ಅದು ರುಚಿ ಬರೋದಿಲ್ಲ. ಈಗ ನಾನು ಮಟನ್ನು ಹಾಕಿ ಈ ಥರ ಸಾರು ಬೇಯೋದ್ರಿಂದ ಎಲ್ಲ ಬೆಂದು ಆದಮೇಲೆ ನಾನು ಮಟನ್ ತೊಗೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ, 1 ಚೂರಾದರೂ ಕೈಮಾ ಉಂಡೆ ಒಡೆದಿದೆಯಾ, ಸಾರು ಬೆಂದಿದೆ. ಇವಾಗ ಇದರಲ್ಲಿ 1/2 ಕೆಜಿಯಷ್ಟು ಮಟನ್ನ ನಾನು ತಗೊಳ್ತಾ ಇದ್ದೀನಿ ಮಟನ್ ಫ್ರೈಗೆ. ನೋಡಿಕೊಂಡು ನಿಧಾನಕ್ಕೆ ಉಂಡೆ ಇರುತ್ತಲ್ಲ, ಜಾಸ್ತಿ ಎಲ್ಲ ಹೆಂಗೆ ಬೇಕಂಗೆ ಕೈ ಆಡಿಸಿದ್ರೆ ಉಂಡೆ ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ 1/2 ಕೆಜಿಯಷ್ಟು ತೊಗೊಂಡಿದ್ದೀನಿ. ಈಗ 1 ಬಾಣಲಿ ಇಟ್ಕೊಂಡು ಈಗ ಮಟನ್ ಫ್ರೈಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಸ್ವಲ್ಪ ಎಣ್ಣೆ ಹಾಕಿ, 3 ಮೆಣಸಿನಕಾಯಿ, 1 ಮೆಣಸಿನಕಾಯಿ, 2 ಹಸಿರು ಮೆಣಸಿನಕಾಯಿ, 1-10 ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕಿರೋದು, 1/2 ಈರುಳ್ಳಿ, 2 ಎಸಳು ಕರಿಬೇವು. ಇದನ್ನು ಹಾಕ್ಕೊಂಡು ಹುರ್ಕೊಂಡು ಇದೆಲ್ಲ ಹುರಿದಾದ್ಮೇಲೆ ಇದಕ್ಕೆ 1/2 ಟೀ ಚಮಚ ಹಳದಿ, 1/2 ಟೀ ಚಮಚ ಚಿಲ್ಲಿ ಪೌಡರ್, 1 ಟೀ ಚಮಚದಷ್ಟು ಧನಿಯಾ ಪುಡಿ, 1 ಟೀ ಚಮಚ ಮೆಣಸಿನ ಪುಡಿ. ಇದು ಮಟನ್ ಚಿಕನ್ ಮಸಾಲ ಪೌಡರ್ ಮನೇಲಿ ಮಾಡಿರೋದು, ಇದು 2 ಟೀ ಚಮಚ ಹಾಕ್ಕೋಬೋದು. ಈ ಮಟನ್ ಚಿಕನ್ ಮಸಾಲ ಪೌಡರ್ ಇಲ್ಲ ಅಂತಂದರೆ ಗರಂ ಮಸಾಲ ಹಾಕ್ಕೋಬೋದು, ಅದು ಏನು ಟೇಸ್ಟ್ ಕಡಿಮೆ ಆಗೋಲ್ಲ, ಚೆನ್ನಾಗೇ ಇರುತ್ತೆ.
ನೋಡಿ ಇವಾಗ ಅದನ್ನು ಒಂದು ಹಾಕ್ಕೊಂಡು ನಾನು ಮಟನ್ ಅರ್ಧ ಕೆ ಜಿ ಮಟನ್ ಎತ್ತಿ ಇಟ್ಕೊಂಡಿದ್ದಲ್ಲ ಅದು ಸಾರಿಂದ ಅದನ್ನು ಹಾಕಿ ನಮಗೆ ಎಷ್ಟು ನೀರಿನ ಅಂಶ ಇರಬೇಕು ನೋಡಿಕೊಂಡು ಇನ್ನು ಸ್ವಲ್ಪ ನಮ್ಗೆ ನೀರು ಗೊಜ್ಜುಗೊಜ್ಜು ಥರ ಆಗಬೇಕು. ಮಟನ್ ಸಾರು ಇರುತ್ತಲ್ಲ ಅದು ಒಂದು ಅರ್ಧ ಸೌಟ್ ಹಾಕ್ಕೊಂಡು ಹುರ್ಕೊಂಡ್ರೆ ಸ್ವಲ್ಪ ಗೊಜ್ಜುಗೊಜ್ಜು ಥರ ಆಗುತ್ತೆ, ರುಚಿ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಈ ಥರ ಮಾಡಿಕೊಂಡ್ರೆ ಸಾರು ಕೂಡ ಒಂದು ಕೆ ಜಿ ಮಟನಲ್ಲಿ ಬೆಂದಿರೋಷ್ಟು ಸಾರು ರುಚಿಯಾಗುತ್ತೆ. ಇದ್ರ ಪಾಡಿಗೆ ಅರ್ಧ ಕೆ ಜಿ ಮಟನ್ ಫ್ರೈನೂ ಆಯಿತು, ಕೈಮಾ ಉಂಡೆನೂ ಆಯಿತು, ರುಚಿ ಡಬಲ್ ತ್ರಿಬಲ್ ಆಯಿತು ಅಲ್ವಾ. ಎಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಒಂದೇ ಏಟಲ್ಲಿ ಮೂರು ಅಕ್ಕಿ ಹೊಡೆದಂಗೆ ಎಲ್ಲ ರೆಡಿಯಾಗಿದೆ. ಈಗ ಒಂದು ಕೆ ಜಿ ಮಟನ್ ತಂದು ಒಂದೇ ಥರ ತಿನ್ನೋ ಬದಲು ಈ ಥರ ಮೂರು ಥರ ಮಾಡ್ಕೊಂಡು ತಿಂದರೆ ರುಚಿನೂ ಹೆಚ್ಚಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ,